ಇನ್ನು ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಕ್ಕೂ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಆರೋಪಿಗಳು ಹತ್ಯೆ ಮಾಡಿದ್ದು 900 ಭ್ರೂಣಗಳನ್ನ ಅಲ್ಲ, ಈ ಸಂಖ್ಯೆ 1500ಕ್ಕೂ ಅಧಿಕ ಅಂತ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ದಂಧೆ ಹಿಂದೆ ಕೋಟಿ ಕೋಟಿ ವ್ಯವಹಾರ ನಡೆದಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಬಂಧಿತ 9 ಆರೋಪಿಗಳು 4 ವರ್ಷದಿಂದ ವ್ಯವಸ್ಥಿತವಾಗಿ ಈ ಕೃತ್ಯ ಎಸಗ್ತಾ ಇದ್ರು. 3 ತಿಂಗಳ ಅವಧಿಯಲ್ಲಿ ಒಟ್ಟು 242 ಭ್ರೂಣಗಳ ಹತ್ಯೆ ಮಾಡಿದರು. ಪ್ರತಿ ಭ್ರೂಣ ಹತ್ಯೆಗೆ 20-25 ಸಾವಿರ ರೂಪಾಯಿ ಡೀಲ್ ಆಗಿತ್ತು ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮಾಹಿತಿ ಕೊಟ್ಟಿದ್ದಾರೆ. ತನಿಖೆ ಮುಂದುವರೆದಂತೆ ದಂಧೆಯ ಆಳ ವಿಸ್ತಾರವಾಗ್ತಾ ಇದೆ. ಪ್ರಕರಣದಲ್ಲಿ ಒಟ್ಟು 9 ಜನರ ಬಂಧನವಾಗಿದ್ದು ಈ ಪೈಕಿ 2 ಡಾಕ್ಟರ್ಗಳೇ ಆಗಿದ್ದಾರೆ ಅಂತ ದಯಾನಂದ್ ಹೇಳಿದ್ದಾರೆ. ಮತ್ತೊಂದು ಕಡೆ ಭ್ರೂಣಲಿಂಗ ಪತ್ತೆ ನಡೆಯುತ್ತಿದ್ದ ಮಂಡ್ಯದ ಆಲೆಮನೆಗೆ ಇಂದು ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಮೋಹನ್ ಭೇಟಿ ನೀಡಿದರು. ಆಲೆಮನೆಯಲ್ಲಿ ದಂಧೆ ನಡೀತಾ ಇದ್ದ ಕುರಿತು ಯಾವುದೇ ಕುರುಹು ಪತ್ತೆಯಾಗಿಲ್ಲ ಅಂತ ಮೋಹನ್ ಹೇಳಿದ್ದಾರೆ. ಇದರ ವ್ಯಾಪಕತೆ ಎಷ್ಟಿದೆ ಅಂತ ಹೇಳಿದ್ರೆ, ಕಳೆದ 3 ತಿಂಗಳ ಅವಧಿಯಲ್ಲಿಯೇ ಸುಮಾರು 242 ಈ ರೀತಿಯ ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡಿರ್ತಕ್ಕಂಥದ್ದು ಅವರ ಡಾಕ್ಯುಮೆಂಟರಿ ಎವಿಡೆನ್ಸ್ ಇಂದ ನಮಗೆ ಗೊತ್ತಾಗಿದೆ. ಅಂದ್ರೆ ಆ ರಿಜಿಸ್ಟರ್ ಅನ್ನು ಏನು ಮೇಂಟೈನ್ ಮಾಡಿದ್ದಾರೆ, ಅದರ ಆಧಾರದ ಮೇಲೆ ಭ್ರೂಣ ಟರ್ಮಿನೇಟ್ ಮಾಡಿದ್ದಾರೆ. 242 ಮಾಡಿರ್ತಕ್ಕಂಥದ್ದು ಈಗ ಗೊತ್ತಾಗಿದೆ. ಇದಕ್ಕೆ ಇವರು ಸುಮಾರು 1 ಅಬಾರ್ಷನ್ಗೆ 20-25 ಸಾವಿರ ರೂಪಾಯಿಗಳನ್ನ ಚಾರ್ಜ್ ಮಾಡ್ತಾ ಇದ್ರು. ಒಂದು ಆಲೆಮನೆಯಲ್ಲಿ ಆಗಿರ್ತಕ್ಕಂಥದ್ದು, ಜೊತೆಗೆ ಮೈಸೂರಿನಲ್ಲಿಯೂ ಕೂಡ ಮಾಡಿರ್ತಕ್ಕಂಥದ್ದು ಇದುವರೆಗಿನ ತನಿಖೆಯಲ್ಲಿ ಗೊತ್ತಾಗಿದೆ. ಇವತ್ತು ಭೇಟಿ ಕೊಟ್ಟಿದ್ದೀವಿ, ನೋಡಿದ್ದೀವಿ, ಅಲ್ಲಿ ಏನೂ ಸಿಗ್ತಾ ಇಲ್ಲ, ಏನು ಕುರುಹು ಇಲ್ಲ. ಆದ್ರಿಂದ ಅದನ್ನ ACಯವರು ಅದನ್ನ ಸೀಸ್ ಮಾಡ್ತಿದ್ರೆ, ಯಾವುದಕ್ಕಾದ್ರೂ ಮುಂದಾಗ್ತದ ಕ್ರಮವಾಗಿ ಸೀಸ್ ಮಾಡ್ತೀವಿ. ಈ ರೀತಿ ಈ ಒಂಟಿ ಮನೆ ಆಲೆಮನೆಗಳು ಈ ರೀತಿ ಇವನ್ನ ಪರಿಶೀಲಿಸೋದಕ್ಕೆ ಅಂತಾನೆ ಈಗ ಒಂದು 3 ತಂಡ ಮಾಡಿದ್ದೀವಿ, DCಯವರು ಮಾಡಿದ್ದಾರೆ. ಸರ್, ಯಾವುದೋ ರಾಜ್ಯದಿಂದ ಬಂದ ಒಂದು 5-6 ಜನ ಮಾಡೋದಕ್ಕೆ ಸಾಧ್ಯನಾ ಸರ್? ನಮ್ಮ ಇಲ್ಲಿ ವೈದ್ಯರ ನೇರವಾಗಿ ಇಲ್ಲಿನ ವೈದ್ಯರು ವೈದ್ಯಕೀಯ ವೃತ್ತಿಗೆ ಬೇಕಾದಂತಹ ಉಪಕರಣಗಳು ಎಲ್ಲ ಇಡೀ ವ್ಯವಸ್ಥೆಯೇ ಶಾಮೀಲಾಗಿದೆ ಅಂತ, ಇಲ್ಲಾಂದರೆ ಇಷ್ಟು ಅವ್ಯಾಹತವಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತು ಈಗ ಅದು 250, 900, 1500 ಈ ಸಂಖ್ಯೆ ಏರ್ತಾನೆ ಇದೆ. ಮತ್ತು ನಮಗೆ ಈಗ ಕಂಡು ಬರತಕ್ಕಂಥ ಅನುಮಾನ, ಕಾಡುವ ಅನುಮಾನ ಅಂದರೆ 1500ಕ್ಕೂ ಹೆಚ್ಚು ಭ್ರೂಣಗಳು ಮಾತ್ರ ಅಲ್ಲ, ಈ ಜಾಲ ರಾಜ್ಯಾದ್ಯಂತ ವ್ಯಾಪಿಸಿದೆ. ನಿಮಗೆ ಅದನ್ನು ಪತ್ತೆ ಹಚ್ಚುವಂಥ ತಾಕತ್ತಿದೆಯಾ? ಕಳೆದ 4 ವರ್ಷದಿಂದ ನಡೀತಾ ಇತ್ತು ಅಂದರೆ ನೀವೆಲ್ಲ ಇಷ್ಟೊಂದು ಇಲಾಖೆಗಳಿದೆಯಲ್ಲ, ನೀವೆಲ್ಲ ಏನು ಮಾಡ್ತಾಯಿದ್ರಿ? ಮಂಡ್ಯದಲ್ಲಿ ಇದ್ದಿದ್ದು ಇನ್ನೊಂದು ಊರಲ್ಲಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಎಲ್ಲ ಊರುಗಳಲ್ಲೂ ಇರಬಹುದು. ರಾಜ್ಯಾದ್ಯಂತ ಈ ಗ್ಯಾಂಗ್ ಸಂಪರ್ಕವನ್ನು ಸಾಧಿಸಿತ್ತು, ಕೋಟಿ ಕೋಟಿ ವ್ಯವಹಾರ ನಡೆಸಿರುವಂಥ ಶಂಕೆ ಇದೆ. ಮಂಡ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಅಸಡ್ಡೆಯನ್ನು ತೋರಿದರು, ವಿಷಯ ಗೊತ್ತಿದ್ದರೂ ಮೌನ ವಹಿಸಿದರು ಅಂತ. ಮಂಡ್ಯ ಮಾತ್ರ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಸರ್ಕಾರ ಪ್ರಾಮಾಣಿಕವಾಗಿ ಕಳಕಳಿ ಇದ್ದರೆ, ಎಲ್ಲ ಜಿಲ್ಲೆಗಳಲ್ಲೂ ಇದನ್ನು ನೀವು ಪರಿಶೀಲನೆ ಮಾಡಿದ್ರೆ ನಮ್ಮ ಅನುಮಾನ ದೃಢಪಡುತ್ತೆ ಮತ್ತು ಇದಕ್ಕೊಂದು ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಎಸ್, ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.